ಸಿದ್ಧತೆಯಾಗಿರುವಂಥದ್ದು ರಂಗೇರಿದೆ. ಮೂರು ಕ್ಷೇತ್ರಗಳ ಬಯಲಕ್ಷಣ ಅಖಾಡ. ಗದನದ ಕಣದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಭ್ಯರ್ಥಿಗಳು ಸಜ್ಜಾಗಿದ್ದಾರೆ. ಇವತ್ತೇ ಕೊನೆ ದಿನ. ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ನಾಮಪತ್ರ ಪರ್ವ ಶುರುವಾಗಿದೆ. ಇವತ್ತು ಕೊನೆ ದಿನ. ಹೀಗಾಗಿ ಕೇವಲ ಮೂರು ಎನ್ಡಿಎ ಅಭ್ಯರ್ಥಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ನಿಂದ ಆಗಿರ್ಬೋದು, ಅದಷ್ಟೇ ಅಲ್ಲ, ಇನ್ನೂ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋರಿರ್ತಾರೆ. ಎಲ್ರಿಗೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನ ಆಗಿರುವುದರಿಂದ ಇವತ್ತು ನಾಮಪತ್ರದ ಪರ್ವ ಆರಂಭ ಆಗ್ತಾ ಇದೆ. ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ನಾಮಪತ್ರದ ಪರ್ವ ಕೊನೆ ದಿನ ರಂಗೇರಿರುವಂಥದ್ದು. ಮೂರು ಕ್ಷೇತ್ರಗಳ ಬಯಲಕ್ಷಣ ಅಖಾಡ. ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಕೊನೆಯ ದಿನ. ಕದನ ಕಣದಲ್ಲಿ ನಾಮಪತ್ರ ಸಲ್ಲಿಕೆಗೆ ಸಜ್ಜಾಗಿರುವಂಥದ್ದು ಅಭ್ಯರ್ಥಿಗಳು. ರಂಗೇರಿದೆ ಚನ್ನಪಟ್ಟಣ ಉಪಕಥನ ಅಖಾಡ. ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ. ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಖಾಡ ಸಜ್ಜಾಗಿದೆ. ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬೃಹತ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಮೆರವಣಿಗೆ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಚನ್ನಪಟ್ಟಣ ಅಖಾಡದಲ್ಲಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಖಾಡ ಸಜ್ಜಾಗಿದೆ. ಒಂದು ಕಡೆ ಡಿಕೆ ಬ್ರದರ್ಸ್ ವರ್ಸಸ್ ಎಚ್ ಡಿ ಕೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುನ್ನ ಶಕ್ತಿ ಪ್ರದರ್ಶನ ಆಗಲಿದೆ. ರಾಮನಗರ ಜಿಲ್ಲಾ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅವರ ಅಖಾಡ ಸಜ್ಜಾಗಿದೆ. ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬೃಹತ್ ರೋಡ್ ಶೋ ಇರುತ್ತೆ, ಶಕ್ತಿ ಪ್ರದರ್ಶನ ಆಗುತ್ತೆ ಇವತ್ತು. ಶಕ್ತಿ ಪ್ರದರ್ಶನ ಆದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸುವಂಥದ್ದು. ದೇವೇಗೌಡರು ಸಾಥ್ ಕೊಡ್ತಾರೆ ಎಚ್ ಡಿ ಕೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇನ್ನು ಬಿಜೆಪಿಯಿಂದ ಯಾವೆಲ್ಲ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸಾಥ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾಯ್ತು. ಸಿ ಎಂ ಡಿ ಸಿ ಎಂ ಸಾಥ್ ಕೊಟ್ಟರು, ಶಕ್ತಿ ಪ್ರದರ್ಶನ ಆಯಿತು, ರ್ಯಾಲಿ ನಡೆಸಿ ಅದಾದ ನಂತರ ಹೋಗಿ ನಾಮಪತ್ರ ಸಲ್ಲಿಸಿದರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನ ನಂತರ ತಾಲೂಕು ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂಥದ್ದು. ರಂಗೇರ್ತಾ ಇದೆ ಮೂರು ಕ್ಷೇತ್ರದ ಉಪಚುನಾವಣೆಯ ಕದನ. ಅದರಲ್ಲೂ ಪ್ರಮುಖವಾಗಿ ತೀವ್ರವಾದಂಥ ಚರ್ಚೆಗೆ ಕಾರಣ ಆಗಿರುವಂಥ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ. ಒಂದು ಜೆ ಡಿ ಎಸ್ ಹೇಗಾದರೂ ಮಾಡಿ ಜೆ ಡಿ ಎಸ್ ಭದ್ರಕೋಟೆ ಆಗಿರೋದ್ರಿಂದ ಉಳಿಸ್ಕೊಳ್ಳೇಬೇಕು ಅನ್ನೋ ಪ್ರಯತ್ನದಲ್ಲಿ ಜೆ ಡಿ ಎಸ್ ಇದೆ. ಅದರಲ್ಲೂ ಕುಮಾರಸ್ವಾಮಿಯವರು ಹೇಗಾದರೂ ಮಾಡಿ ಕ್ಷೇತ್ರವನ್ನು ಜೆ ಡಿ ಎಸ್ಸಿಗೆ ಉಳಿಸ್ಕೋಬೇಕು, ಬಿ ಜೆ ಪಿಗೆ ಬಿಟ್ಕೊಡಬಾರ್ದು ಅನ್ನೋ ಹಠಕ್ಕೆ ಬಿದ್ದು ಕೊನೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರನ್ನು ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ. ಇದೀಗ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕೂಡ ಸಾಥ್ ಕೊಡುವಂಥದ್ದು ಮೊಮ್ಮಗನಿಗೆ, ಜೊತೆಗೆ ಮಗನಿಗೆ ಎಚ್ ಡಿ ಕೆ ಕೂಡ ಸಾಥ್ ಕೊಡ್ತಾರೆ. ಬಿ ಜೆ ಪಿಯಿಂದ ಯಾವೆಲ್ಲ ನಾಯಕರು ಬರ್ತಾರೆ, ವಿಜೇಂದ್ರ ಬರ್ತಾರಾ, ಯಡಿಯೂರಪ್ಪನವ್ರು ಬರ್ತಾರಾ, ಅಶೋಕ್ ಅವರು ಬರ್ತಾರಾ, ಕಾದು ನೋಡಬೇಕಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ಬಿ ಜೆ ಪಿಯಿಂದ ಯಾವ ನಾಯಕರು ಇವತ್ತು ನಾಮಪತ್ರ ಸಲ್ಲಿಸೋ ವೇಳೆ ಭಾಗಿಯಾಗ್ತಾರೆ ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋವಿಂದ ನೀಡ್ತಾ ಹೋಗ್ತಾರೆ. ಗೋವಿಂದ, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ವೈ, ಹಂಗೆ ಪ್ರಮುಖವಾಗಿ ನೋಡೋದಾದರೆ ನಾವು ಡಿ ಕೆ ಬ್ರದರ್ಸ್ ವರ್ಸಸ್ ಎಚ್ ಡಿ ಕೆ ಅನ್ನೋ ಫೈಟ್, ಇಬ್ಬರಿಗೂ ಕೂಡ ಅನಿವಾರ್ಯತೆ ಗೆಲ್ಲುವಂಥದ್ದು. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಮಾಡಲ್ಲ ಅಂತ ಹೇಳಿದ್ರು, ಕಾರ್ಯಕರ್ತರು ಬಿಡದೆ ಸ್ಪರ್ಧೆ ಮಾಡಿಸಿರುವಂಥದ್ದು. ಒಂದು ಕಡೆ ಸಿ ಪಿ ಯೋಗೇಶ್ವರ್
ಪಕ್ಷವನ್ನೇ ತೊರೆದು ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿ ಅಲ್ಲಿಂದ ಅಭ್ಯರ್ಥಿಯಾಗಿದ್ದಾರೆ. ಹೇಗಿರುತ್ತೆ ಈ ಬಾರಿಯ ಅಖಾಡ? ಮೂರು ತಿಂಗಳಿಂದ ಕೂಡ ಸಿಪಿ ಯೋಗೇಶ್ವರ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಹಲವು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಲ್ಲೋ ಮಾತುಕತೆ ನಡೆಸ್ತಾ ಇದ್ರು. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಪೂರ್ವಕವಾಗಿ ಕಳೆದ 4-5 ದಿನಗಳಿಂದೆ ಕುಮಾರಸ್ವಾಮಿ ಅವರು ಕೂಡ ಇದೇ ಒಂದು ವಿಚಾರವನ್ನ ಹೇಳಿದ್ರು. ಅವರು ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಸೇರ್ಬೋದು ಅವ್ರ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಅದಕ್ಕೆ ನಿರೀಕ್ಷೆಯಂತೆ ಸಿಪಿ ಯೋಗೇಶ್ವರ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಕೂಡ ಇದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಲ್ಲಿ ಒಂದು ರೀತಿ ಅನಿರೀಕ್ಷಿತ ಬೆಳವಣಿಗೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಸಿಪಿ ಯೋಗೇಶ್ವರ್ ಬಹುತೇಕವಾಗಿ ಏನು ಕಾಂಗ್ರೆಸ್ ನಾಯಕರು ಹೋಗ್ತಾ ಮತ್ತು ಕಾಂಗ್ರೆಸ್ ಪಕ್ಷ ಇರ್ತಾರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿತ್ತು. ಆದ್ರೆ ಜೆಡಿಎಸ್ ದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಇದು ಸಹಜವಾಗಿ ಜೆಡಿಎಸ್ ನಲ್ಲಿ ಸಾಕಷ್ಟು ಒಂದು ಒಂದು ಕುತೂಹಲ ಕೇಳಿಸಿತ್ತು. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ, ಮುಂದಿನ ಜನರಲ್ ಎಲೆಕ್ಷನ್ ಅಲ್ಲಿ ರಾಮನಗರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಪದೇ ಪದೇ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೊರತುಪಡಿಸಿದ್ರೆ ಸಿಪಿ ಯೋಗೇಶ್ವರ್ ಎದುರುಗಡೆ ಯಾರು ಕೂಡ ಪ್ರಬಲವಾದಂತ ಅಭ್ಯರ್ಥಿ ಇಲ್ಲ. ಹಾಗಾಗಿ ನೀವೇ ನಿಲ್ಬೇಕು ಅಂತೇಳಿ ಎನ್ಡಿಎ ನಾಯಕರು ಕೂಡ ಬಿಜೆಪಿ ನಾಯಕರು ಕೂಡ ಮತ್ತು ಎಸ್ ಟಿ ದೇವೇಗೌಡರು ಆದಿಯಾಗಿ ಕುಮಾರಸ್ವಾಮಿ ಆದಿಯಾಗಿ ಜೆಡಿಎಸ್ ನ ಹಲವು ನಾಯಕರು ಮತ್ತು ಅಲ್ಲಿನ ಚನ್ನಪಟ್ಟಣದ ಜೆಡಿಎಸ್ ಕಾರ್ಯಕರ್ತರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ರು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಕೂಡ ಅಂತಿಮ ಕ್ಷಣದಲ್ಲಿ ನಾನು ಸ್ಪರ್ಧೆಗೆ ಸಹಿ ಅಂತೇಳಿ ಒಪ್ಪಿಗೆ ಕೂಡ ಕೊಟ್ಟಿದ್ರು. ಇದಾದ ಬಳಿಕ ಚನ್ನಪಟ್ಟಣ ಅಖಾಡದಲ್ಲಿ ಗೌಡರ ಕಳಗ ಮತ್ತಷ್ಟು ರೋಚಕತೆ ತಿರುವು ಈಗ ಪಡೆದಿರುವಂತದ್ದು. ಇಲ್ಲಿ ಹೇಳಿಕೆಯಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ನಡುವೆ ನಡೀತಿರುವಂತಹ ಚುನಾವಣೆ ಅಲ್ಲ, ಇಲ್ಲಿ ಎಚ್ ಡಿ ಕೆ ವರ್ಸಸ್ ಮತ್ತು ಡಿ ಕೆ ಬ್ರದರ್ಸ್ ನಡುವೆ ನಡೀತಿರುವಂತಹ ನೇರವಾದಂತಹ ಪೈಪೋಟಿ. ಹಾಗಾಗಿ ಸಹಜವಾಗಿ ಚನ್ನಪಟ್ಟಣ ರಾಜ್ಯದ ಮೂರು ಕ್ಷೇತ್ರದ ಉಪಚುನಾವಣೆ ನಡೀತಿದೆ. ಈ ಒಂದು ಉಪಚುನಾವಣೆ ಪೈಕಿ ಚನ್ನಪಟ್ಟಣ ಅಖಾಡ ಸಹಜವಾಗಿ ಎಲ್ಲರ ಕುತೂಹಲ ಕೇಳಿಸಿದೆ. ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೆಡಿಎಸ್ ನ ವರಿಷ್ಠರಂತೆ ಎಸ್ ಟಿ ದೇವೇಗೌಡರು, ಕೇಂದ್ರ ಸಚಿವರಂತೆ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ನಾಯಕರು ಮತ್ತು ಆ ಭಾಗದ ಹಲವು ಬಿಜೆಪಿ ನಾಯಕರು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಒಂದು ಬಾಯಿ ಆಗ್ತಾ ಇದ್ದಾರೆ. ಇದಕ್ಕೂ ಮುನ್ನ ದೊಡ್ಡ ಮಟ್ಟದ ಒಂದು ರ್ಯಾಲಿ ಕೂಡ ಹಮ್ಮಿಕೊಂಡಿರುವಂತದ್ದು. ರ್ಯಾಲಿಯಲ್ಲಿ ಈ ಒಂದು ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ಯಾವ ರೀತಿ ಕಾಂಗ್ರೆಸ್ ಸೇರ್ಪಡೆ ಆದ್ರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ಸ್ಪರ್ಧೆ ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿ ಒತ್ತಡ ಬಂತು ಮತ್ತು ಕಾಂಗ್ರೆಸ್ ನಾಯಕರ ಒಂದು ವಿಚಿತ್ರವಾದಂತಹ ರಾಜಕಾರಣ ಇರ್ಬೋದು. ಸಿಪಿ ಯೋಗೇಶ್ವರ್ ಕೊನೆಯ ಕ್ಷಣದವರೆಗೂ ಕೂಡ ಏನು ಮಿಡ್ ನೈಟ್ ಆಪರೇಷನ್ ಮಾಡಿ ಕಾಂಗ್ರೆಸ್ ಸೆಳೆದಂತೆ ಇರ್ಬೋದು. ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿಯವರು ದೇವೇಗೌಡರು ಮಾತನಾಡುವಂತ ರ್ಯಾಲಿಯಲ್ಲಿ ಮಾತನಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಏನು ಉಪಚುನಾವಣೆ ನಡೀತಿದೆ, ಸಹಜವಾಗಿ ಒಂದ್ ರೀತಿಯ ಕುತೂಹಲ ಕೇಳಿಸಿದೆ. ಯಾಕಂದ್ರೆ ಒಂದ್ ರೀತಿ ಎನ್ಡಿಎ ನಾಯಕರು ಕೂಡ ಬಿಜೆಪಿ ನಾಯಕರು ಕೂಡ ಸಿಪಿ ಯೋಗೇಶ್ವರ ಒಂದು ನಡೆಯ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ನೇರವಾಗಿ ಯಡಿಯೂರಪ್ಪ ಅವರು ಕೂಡ ಸಿಪಿ ಯೋಗೇಶ್ವರ್ ವಿಚಾರ ಸಂಬಂಧಪಟ್ಟಂತೆ ಏನು ಕಳೆದ ಒಂದು ವಾರದಿಂದಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರ ಜೆಡಿಎಸ್ ನಾಯಕರು ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ಬೇಕು, ಸಿಪಿ ಯೋಗೇಶ್ವರ್ ಟಿಕೆಟ್ ಕೊಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಮಾತನಾಡಿದ್ರು. ಹಾಗಾಗಿ ಬಿಜೆಪಿ ನಾಯಕರು ಕೂಡ ಈಗ ಜೆಡಿಎಸ್ ನಾಯಕರ ಸಾಥ್ ಕೊಟ್ಟಂತೆ ಕಾಣಿಸ್ತಿದೆ. ಹಾಗಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ. ಹಾಗಾಗಿ ಕಾದಿರಬೇಕಾಗುತ್ತೆ ಮುಂದಿನ ದಿನ. ಇವತ್ತು ನಾಮಪತ್ರ ಸಲ್ಲಿಕೆ ಏನು ಅಂತಿಮ ದಿನ ಆಗಿರೋದ್ರಿಂದ ಇದಾದ ಬಳಿಕ ಪ್ರಚಾರದ ಸಮಯದಲ್ಲಿ ಯಾವ ರೀತಿ ಒಂದು ಮಾತಿನ ಸಮರ ನಡೆಯುತ್ತೆ ಅಂತ. ಯಾಕಂದ್ರೆ ನಿನ್ನೆ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದ ಏನು ಏನು ಸಂಪುಟದ ಸಹೋದ್ಯೋಗಿಗಳು ಅಂದ್ರೆ ಸಿಎಂ ಆದಿಯಾಗಿ ಡಿಸಿಎಂ ಆದಿಯಾಗಿ ಸಂಪುಟದ ಬಹುತೇಕ ಒಂದು 7-8 ಜನ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ಎಲ್ಲೋ ಒಂದ್ ಕಡೆ ರಾಮನಗರದಲ್ಲಿ ಜೆಡಿಎಸ್ ನ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಂತೆ ಕಾಣಿಸ್ತಿದೆ. ರಾಮನಗರದಲ್ಲಿ ಜೆಡಿಎಸ್ ಮುಕ್ತವಾದಂತ ಒಂದು ಇದು ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಪಣ ತೊಟ್ಟಿರೋದ್ರಿಂದ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತೆಗೆದುಕೊಳ್ಳಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಜೆಡಿಎಸ್ ನಿಂದ ಏನು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸ್ತಿದ್ರೆ ಈ ಮೂಲಕ ಕಾಂಗ್ರೆಸ್ ನಾಯಕರು ಅದರಲ್ಲೂ ಕೂಡ ಡಿ ಕೆ ಪ್ರದರ್ಶನ ನಡೆಸಿರುವಂತಹ ರಾಮನಗರ ಜೆಡಿಎಸ್ ಮುಕ್ತ ಒಂದು ಒಂದು ಅಭಿಯಾನ ಏನಿದೆ ಇದಕ್ಕೆ ಪೂರಕವಾಗಿ ಯಾವ ರೀತಿ ಒಂದು ಕೌಂಟರ್ ಅನ್ನ ಕೊಡ್ತಾರೆ ಇವತ್ತಿನ ಒಂದು ಉಮೇದುವಾರಿಕೆ ಕಾರ್ಯಕ್ರಮದಲ್ಲಿ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ ವಿದ್ಯಾ. ಓಕೆ, ಧನ್ಯವಾದಗಳು ಗೋವಿಂದ್. ಆಮೇಲೆ ಡೀಟೇಲ್ಸ್ಗೆ